ನಿನ್ ಕಾಲಿಂದ ಎಚ್ಚರ ಆಯ್ತು. ಮತ್ತೆ ಅದೇ ಕನ್ಸು ಕಾಣ್ತಿದ್ಯಾ? ಕನ್ಸೇನೋ ಕಾಣ್ತಾ ಇದ್ದೀನಿ, ಆದ್ರೆ ನಮ್ಮಂತವ್ರಿಗೆ ಯಾವಾಗ ನೆನ್ಸಾಗುತ್ತೋ. ಸರಿ ಸರಿ, ಬೇಗ ರೆಡಿ ಆಗ. ಅಣ್ಣ ಒಂದು ರಾಖಿ ಕೊಡಿ. ಏನ್ ಅಣ್ಣ ಅಂತ ಕರಿತೀಯ? ಜೊತೆ ಕೂತಿವ, ಏನ್ ಅಣ್ಣ ಅಂತ ಕರಿಯಕ್ಕೆ? ಆಯ್ತು ಕೊಡು ಒಂದು ರಾಖಿ. ಕೊಡು, ತಗ, ಚೆನ್ನಾಗ್ ಮಾತಾಡು, ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಆಯ್ತು, ಸಾರಿ, ಒಂದು ರಾಖಿ ಕೊಡಿ. ಏ ನಿಶು, ಒಂದು ರಾಖಿ ಕೊಡು. ಸರ ಕೊಡಕ್ ಬರೋದಲ್ಲ ದುಡ್ಡು, ನೀವು ಬದಲಾಗದೇ ಇಲ್ಲ, ನಿಮ್ ಬುದ್ಧಿನೇ ಇಷ್ಟು. ಎಷ್ಟು ಮದ್ದಾಗಿದೆಯಾ? ಏ ಆ ಕಡೆ ಹೋಗ್ಬೇಡ, ಈ ಕಡೆ ಬಾ. ಏನಾಯ್ತು ಅಜ್ಜಿ? ಏನಪ್ಪ ಇಂಥವ್ರು ಕುತ್ಕೊಂಡ್ರೆ ನಾವೇ ಕುಂಡಿರ್ಬೇಕು. ಏಯ್ ಎದ್ದಣ್ಣ, ಕಡೆ ಇಷ್ಟೊಂದು ಜಾಗ ಇದೆ, ಕುತ್ಕೋಬಹುದಲ್ಲ. ಎದಕ್ ಬರ್ತಾವ್ರೆ ಅಂತಾರಲ್ಲ, ನಡೆಯದು ಅಜ್ಜಿ, ಕುತ್ಕೋ, ನೀ ಕುತ್ಕೋ ಅಜ್ಜಿ. ಹಲೋ, ಹ್ಯಾಪಿ ರಕ್ಷಾಬಂಧನ ಅಣ್ಣ. ಸಾರಿ ಅಣ್ಣ, ಈ ಸಾರಿ ಬರೋಕ್ಕಾಗಲ್ಲ. ನಿನಗೆ ಗೊತ್ತಲ್ಲಮ್ಮ, ನಮ್ಮಂಥ ಅನಾಥರಿಗೆ ಇದೇ ದೊಡ್ಡ ಸೆಲೆಬ್ರೇಷನ್ ಅಂತ. ಹೌದಣ್ಣ, ಈಗ ಆದರೆ ಎಕ್ಸಾಮ್ ನಡೀತಿದೆ, ಎಕ್ಸಾಮ್ ಮುಗಿದ ತಕ್ಷಣ ಬರ್ತೀನಿ. ಸರಿ ಅಣ್ಣ, ಕ್ಲಾಸಿಗೆ ಟೈಮ್ ಆಗ್ತಿದೆ. ಸರಿ ಅಮ್ಮ. ಅಪ್ಪಿ ಬೇಡ ಅಪ್ಪಿ, ಎಲ್ಲ ಭಾವನೆಗಳನ್ನು ದುಡ್ಲಿದ್ದ ಅಳಿಯಕ್ಕೆ ಆಗಲ್ಲ. ಏನು? ನಾನು ನಿನಗೆ ರಾಖಿ ಕಟ್ಬೋದಾ? ಸರಿ ಕಟ್ಟಿ. ಏನು ಮಾಡಕತ್ತಿದ್ದೆ, ಬುದ್ಧಿಗಿದ್ದೆ ಐತಿಲ್ಲ ನಿನಗೆ? ಅವ್ರನ್ನ ಏಕೆ ದೂರ ಮಾಡ್ತೀರಾ? ಅವರು ನಮ್ಮಗೆ ಮನುಷ್ಯರೇ, ಅವ್ರಿಗೂ ಭಾವನೆ ಇರ್ತದೆ. ನೀವು ವಯಸ್ಸಲ್ಲಿ ದೊಡ್ಡವರು, ನೀವು ನಮಗೆ ಬುದ್ಧಿ ಹೇಳಬೇಕು. ಅವ್ರನ್ನೇ ದೂರ ತಳ್ಳುವುದಲ್ಲ. ನೀವು ರಾಖಿ ಕಟ್ಟಿ. ಅಯ್ಯೋ ಬೇಡ ಅಪ್ಪಿ, ನಾನು ನಿಮ್ಮ ಬ್ರದರ್ ಥರ ಕೊಡ್ತಾ ಇದ್ದೀನಿ, ಒಳ್ಳೆ ಬಟ್ಟೆ ತಗೊಳ್ಳಿ. ದೇವ್ರು ನಿಮಗೆ ಎಲ್ಲ